ನಮ್ಮದು ಹಳ್ಳಿಗಳ ದೇಶ. ಇಲ್ಲಿನ ಬಹುತೇಕ ಜನರ ಮುಖ್ಯ ಕಸುಬು ವ್ಯವಸಾಯ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಕೃಷಿಕರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಅದೆಷ್ಟೋ ರೈತರು ಕೃಷಿ ಲಾಭದಾಯಕವಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬರ್ತಾ ಇದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಮಠದ ಪೀಠಾಧಿಪತಿಯೊಬ್ಬರು ತಮ್ಮನ್ನ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡು ಸಮಗ್ರ ಕೃಷಿ ಮಾಡೋ ಮೂಲಕ ಯಶಸ್ಸನ್ನ ಸಾಧಿಸಿದ್ದಾರೆ. ಆ ಮೂಲಕ ಅನ್ನದಾತರಿಗೂ ಪ್ರೇರಣೆಯಾಗಿದ್ದಾರೆ. ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಶಿವಗಂಗೆ ಗ್ರಾಮ. ಶಿವಗಂಗೆ ಗಿರಿಯ ತಪ್ಪಲಿನಲ್ಲಿದೆ ಶ್ರೀ ಹೊನ್ನಮ್ಮ ಗವಿಮಠ. ಈ ಮಠದ ಪೀಠಾಧ್ಯಕ್ಷರು ಹಾಗೂ ಕೃಷಿ ಕಾಯಕ ಯೋಗಿಗಳೇ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳು. ಬಾಲ್ಯದಿಂದಲೂ ಇವರಿಗೆ ಕೃಷಿಯಲ್ಲಿ ಅಪಾರ ಆಸಕ್ತಿ. ವೃತ್ತಿಪರ ಶಿಕ್ಷಣವನ್ನ ಮುಗಿಸ್ತಾ ಇದ್ದಂತೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಗಳತ್ತ ಶ್ರೀಗಳು ಗಮನ ಹರಿಸಿದ್ರು. ಈ ವೇಳೆ ಹೊನ್ನಮ್ಮ ಗವಿಮಠದ ಮುಂದಾಳುವಾಗಿ ನೇಮಕಗೊಂಡ್ರು. ಆಗ ಮಠದ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ವರ್ಷಗಳು ಕಳೆದಂತೆ ಮಠದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಯಿತು. ಆಹಾರದ ಅವಶ್ಯಕತೆ ಗಣನೀಯವಾಗಿ ಏರಿಕೆಯಾಯಿತು. ಇದನ್ನು ಕಂಡ ಶ್ರೀಗಳು ಮಠದ ಅಧೀನದಲ್ಲಿದ್ದ ಜಮೀನಿನಲ್ಲಿ ಕೃಷಿ ಮಾಡುವತ್ತ ತಮ್ಮ ಚಿತ್ತವನ್ನ ಹರಿಸಿದ್ರು. ಇಂದು 4 ಎಕರೆಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸುವುದರ ಮೂಲಕ ಯಶಸ್ಸನ್ನ ಸಾಧಿಸಿದ್ದಾರೆ. ಪ್ರಸ್ತುತ ಸಮಗ್ರ ಕೃಷಿಯ ಭಾಗವಾಗಿ ತರಕಾರಿ ಬೆಳೆಗಳಾದ ಬಟಾಣಿ, ಅವರೆಕಾಯಿ, ಟೊಮ್ಯಾಟೊ, ಬದನೆಕಾಯಿ, ವಿವಿಧ ಸೊಪ್ಪಿನ ಜೊತೆ ಚೆಂಡು ಹೂ ಬೆಳೆಯನ್ನು ಇಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ತೋಟದ ಅಂಚಿನಲ್ಲಿ ಹಣ್ಣಿನ ಮರಗಳಾದ ಹಲಸು, ಮಾವು, ಸೀಬೆ, ಸಪೋಟ, ಬಾಳೆ, ನೇರಳೆ, ಗೋಡಂಬಿಯನ್ನ ಬೆಳೆಯಲಾಗಿದೆ. ಜೊತೆಗೆ ಅರಣ್ಯ ಬೆಳೆಗಳಾದ ಸಿಲ್ವರ್, ಬೇವು, ಹುಣಸೆ ಇಲ್ಲಿದೆ. ಇನ್ನು ಮಳೆ ನೀರು ಸಂರಕ್ಷಣೆಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ನೀರು ಶೇಖರಣೆಗೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಲಾಗಿದೆ ಅಂತಾರೆ ಶ್ರೀ ರುದ್ರಮುನಿ ಸ್ವಾಮೀಜಿ. ಹೊನ್ನಮ್ಮ ಗವಿಮಠ ಇದಕ್ಕೆ ಕೇವಲ ಜಮೀನು ಮಾತ್ರವೇ ಆಸ್ತಿಯಾಗಿದ್ದಂತಹದು. ಇಲ್ಲಿ ಬೇರೆ ಏನೂ ಇಲ್ಲದಂತಹ ಸಂದರ್ಭಗಳಲ್ಲಿ ನಾವು ಕೃಷಿ ಮನೆಯಿಂದ ನಾವು ಹುಟ್ಟಿ ಬಂದಂತಹ ಕಾರಣಕ್ಕಾಗಿ ಕೃಷಿಯನ್ನೇ ಅವಲಂಬಿತರಾಗಿ ಬಹಳ ವರ್ಷಗಳಿಂದ ಇಲ್ಲಿ ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಪ್ರಾರಂಭದ ದಿನಗಳಲ್ಲಿ ನಾವು ರಾಗಿ, ಭತ್ತ, ಜೋಳ, ತೊಗರಿ ಇಷ್ಟೇ ಬೆಳೀತಾ ಇದ್ವು. ಆನಂತರ ಹೊಸ ಹೊಸ ವಿಧಾನಗಳನ್ನು ಕಂಡುಕೊಳ್ಳೋದ್ರ ಮೂಲಕ ತರಕಾರಿ ಬೆಳೆಗಳನ್ನು ಬೆಳೆದು ಅದರ ಜೊತೆಯಲ್ಲಿ ಭತ್ತ, ರಾಗಿ, ಜೋಳ, ತೊಗರಿ ಬೆಳೀತಕ್ಕಂಥ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಸಹ ಅದರ ಜೊತೆ ಜೊತೆಯಲ್ಲಿ ಬೆಳೆಯುವಂಥ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಿಕೊಂಡು ಬಂದಂತಹ ಕಾರಣಕ್ಕಾಗಿ ಇವತ್ತು ಮಠಕ್ಕೆ ಬೇಕಾದಂಥ ಎಲ್ಲ ತರಕಾರಿಗಳನ್ನು, ದವಸ ಧಾನ್ಯಗಳನ್ನು ಇವತ್ತು ಮಠ ಪಡ್ಕೊಳ್ತಾ ಇದೆ ಎನ್ನುವಂಥ ಸಮಾಧಾನ ನಮ್ಮದಾಗಿದೆ. ಸರ್ಕಾರದ ಅನುದಾನವನ್ನು ಸಹ ಪಡೆದುಕೊಂಡು ಇಲ್ಲಿ ಕೃಷಿ ಹೊಂಡಗಳನ್ನು ತೆಗೆಸಿ ಕೃಷಿ ಹೊಂಡದಿಂದ ಅವಶ್ಯಕತೆ ಇದ್ದಾಗ ನೀರಿನ ಬಳಕೆಯನ್ನು ಮಾಡತಕ್ಕಂಥದ್ದನ್ನು ಸಹ ನಾವೆಲ್ಲ ಮಾಡಿಕೊಂಡು ಬಂದಿದ್ದೇವೆ. ಇನ್ನು ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಪ್ರಪ್ರಥಮ ಅನ್ನುವಂತೆ ದೇಸಿ ಹಸುಗಳ ರಕ್ಷಣೆಗಾಗಿ ಶ್ರೀಗಳು ಗೋಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಹೈನುಗಾರಿಕೆ ಅನ್ನೋದು ಸಮಗ್ರ ಕೃಷಿಯ ಒಂದು ಭಾಗ ಅಂತಾನೆ ಹೇಳಬಹುದು. ಇಲ್ಲಿ ಮಲ್ನಾಡ ಗಿಡ, ಗೀರ್, ಅಮೃತ್ ಮಹಲ್ ಇತ್ಯಾದಿ ತಳಿಗಳನ್ನ ಸಾಕ್ತಾ ಇದ್ದು ಮಠದ ಮಕ್ಕಳಿಗೆ ಹಾಲನ್ನ ಒದಗಿಸ್ತಾ ಇವೆ. ಜೊತೆಗೆ ಕೃಷಿಗೆ ಅಗತ್ಯವಾದ ಗೊಬ್ಬರವೂ ಇವುಗಳಿಂದಲೇ ದೊರೆಯುತ್ತಿದ್ದು ಸಾವಯವ ಕೃಷಿಗೆ ಆಧಾರ ಸ್ತಂಭವಾಗಿದೆ. ಆಶ್ರಯದಲ್ಲಿ ನಡೀತಕ್ಕಂಥ ಗೋಶಾಲೆಯಲ್ಲಿ ಸುಮಾರು 40 ದೇಶೀಯ ಹಸುಗಳು, ನಾಟಿ ಹಸುಗಳನ್ನು ಸಾಕಿದ್ದೇವೆ. ಬಹುಶಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಥವಾ 3-4 ಜಿಲ್ಲೆಗಳಲ್ಲಿ ಮಠದ ವ್ಯವಸ್ಥೆಯ ಒಳಗಡೆ ಗೋಶಾಲೆಗಳನ್ನು ನಿರ್ಮಾಣ ಮಾಡಿ ಇಷ್ಟು ಹಸುಗಳನ್ನು ಸಾಕಿರ್ತಕ್ಕಂಥ ಉದಾಹರಣೆ ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. 1:3 ನಾವು ಏನು ಗೊಬ್ಬರ ಬರೀ ಸಗಣಿಯನ್ನಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ
ನಾವು ಮರ ಹೊಂಗೆ ಮರ ಇದ್ದಾವೆ ನಮ್ಮ ಜಮೀನಲ್ಲಿ, ಮತ್ತು ಸಿಲ್ವರ್ ಗಿಡ ಇದ್ದಾವೆ. ಆ ಸೊಪ್ಪನ್ನೆಲ್ಲ ಕತ್ತರಿಸಿ ಅದರೊಳಕ್ಕೆ ಹಾಕ್ತೇವೆ, ಮಣ್ಣು ಹಾಕ್ತೇವೆ, ಅದು ಒಂದಿಷ್ಟು ತ್ರೀ ಗೊಬ್ಬರ ಆಗುತ್ತೆ. ಎಲ್ಲ ನಮ್ಮ ಜಮೀನುಗಳಿದ್ರೆ ನಾವು ಮೆನ್ಯೂರ್ ಹಾಕುವಂತ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಇದು ಮಠಕ್ಕೆ ಬಳಕೆಯಾಗಿ ಹೆಚ್ಚುವರಿ ಆಗುವಂತಹ ಹೂ ಹಣ್ಣು ತರಕಾರಿಯನ್ನ ಬೆಂಗಳೂರು ಹಾಗೂ ತುಮಕೂರು ಮಾರುಕಟ್ಟೆಗೆ ರವಾನಿಸಲಾಗುತ್ತೆ. ಈ ಲಾಭದ ಹಣದಿಂದ ಮಠದ ಶ್ರೇಯೋಭಿವೃದ್ಧಿ ಸೇರಿದಂತೆ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಲು ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಸಮಗ್ರ ಸಾವಯವ ಕೃಷಿ ಮಠಕ್ಕೆ ಆಹಾರದ ಜೊತೆಗೆ ಆರ್ಥಿಕವಾಗಿ ನೆರವಾಗುತ್ತಿದೆ. ಇಲ್ಲಿ ನಾವು ಮಠದಲ್ಲಿ ಬಾಳೆಗಿಡ ಮತ್ತು ಟೊಮೆಟೊ, ಚೆಂಡುವ, ಹೀರೆಗಿಡ, ಹುಳ್ಳಿಕಾಯಿ, ಟೊಮೆಟೊ ಎಲ್ಲವನ್ನೂ ಸಹ ಇಲ್ಲಿ ಬೆಳೆದು, ಬೆಂಡೆಕಾಯಿ, ಬದನೆಕಾಯಿ ಎಲ್ಲವನ್ನು ಮಕ್ಕಳಿಗೆ ಬೆಳೆದು ಉಳಿದಿದ್ದನ್ನು ನಾವು ಸಹ ಮಾರ್ಕೆಟ್ಗೆ ಹಾಕೋದ್ರ ಮೂಲಕ ಒಂದಷ್ಟು ಮಠಕ್ಕೆ ಆದಾಯವನ್ನು ಬರುವ ರೀತಿಯಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಬಂದಂಥ ಆದಾಯ ಮಠದ ವ್ಯವಸ್ಥೆಗೆ, ಮಠದ ಖರ್ಚಿಗೆ ನಾವು ಬಳಸಿಕೊಂಡು ಮಠದ ವ್ಯವಸ್ಥೆಗೆ ಹಣಕಾಸನ್ನು ಬೆಳೆಸ್ಕೊಳ್ತೇವೆ. ಇವತ್ತು ರೈತ ಹತಾಶನಾಗುವಂಥ ಪ್ರಶ್ನೆ ಇಲ್ಲ. ರೈತ ತಾನು ಸ್ವತಃ ದುಡಿದು ತಿನ್ನಬೇಕು ಅಂತ ಹೇಳಿದ್ರೆ ಅದು ಕೃಷಿ ಅವಲಂಬಿತ, ತುಂಬ ಸಮಾಧಾನ ಆಗುತ್ತೆ ಮತ್ತು ಲಾಭವೂ ಸಿಗುತ್ತೆ. ಭೂಮಿ ತಾಯಿ ಯಾವತ್ತೂ ರೈತನಿಗೆ ಮೋಸ ಮಾಡೋದಿಲ್ಲ. ಆದರೆ ನಮ್ಮ ಶ್ರಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅದರಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ನಾವು ಸಹ ಕೆಲಸಕ್ಕಾಗದು ಇಲ್ಲಂಥ ಸಂದರ್ಭದಲ್ಲಿ ನಾವು ಸ್ವತಃ ಇಲ್ಲಿ ಕೆಲಸವನ್ನು ಮಾಡ್ತೇವೆ, ಕಾಯಕವನ್ನು ಮಾಡ್ತೇವೆ. ರೈತನು ಅದೇ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಆಧುನಿಕ ತಂತ್ರಜ್ಞಾನವನ್ನು ಸಹ ಬಳಸಿಕೊಂಡು ದೇಶೀಯವಾಗಿ ಸಗಣಿ, ಹಸು ಅವೆಲ್ಲವೆಲ್ಲ ಬಳಸಿಕೊಂಡು ಕೃಷಿ ಮಾಡಿದ್ರೆ, ಕೇವಲ ರೈತ ಕೃಷಿ ಅಂತ ಹೇಳಿದ್ರೆ ದವಸ ಧಾನ್ಯಗಳನ್ನು ಬೆಳೆಯೋದು, ತರಕಾರಿ ಬೆಳೆಯೋದಲ್ಲ. ಒಂದು ಮೇಕೆ ಕಟ್ಕೊಳ್ಬೇಕು, ಒಂದು ಕುರಿ ಕಟ್ಕೊಳ್ಬೇಕು, ಹಸು ಕಟ್ಕೊಳ್ಬೇಕು, ಎಮ್ಮೆ ಕಟ್ಕೊಳ್ಬೇಕು, ಒಂದು ಮೆಣಸಿನ ಗಿಡ ಹಾಕಬೇಕು, ಒಂದು ಅವರೆ ಗಿಡ ಹಾಕ್ಕೊಳ್ಬೇಕು. ಈಗೆಲ್ಲ ಸಮಗ್ರವಾದಂಥ ಪರಿಪೂರ್ಣವಾದಂಥ ಕೃಷಿ ಮಾಡಿದ್ರೆ ಅವನು ಭಾಳ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ರೈತರು ಕಷ್ಟದಲ್ಲಿದ್ದಾರೆ ಅನ್ನೋದು ವಾಸ್ತವ ಸಂಗತಿ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಲೇಬರ್ ಪ್ರಾಬ್ಲಮ್ ಇರ್ಬೋದು, ಮತ್ತು ನೀರಿನ ವ್ಯವಸ್ಥೆ ಇಲ್ಲದೇ ಇರತಕ್ಕಂಥದ್ದು, ಕರೆಂಟಿನ ವ್ಯವಸ್ಥೆ ಇಲ್ಲದೇ ಇರತಕ್ಕಂಥದ್ದು. ಇದರ ನಡುವೆಯೂ ಸಹ ಇವತ್ತು ಸಮಗ್ರ ಕೃಷಿಯನ್ನು ಅವಲಂಬಿಸಿದರೆ ರೈತ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಶ್ರೀಗಳು ತಾವು ಮಾತ್ರ ಕೃಷಿ ಮಾಡ್ತಿಲ್ಲ, ಅಕ್ಕಪಕ್ಕದ ರೈತರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಸಮಗ್ರ ಕೃಷಿ, ಸಾವಯವ ಕೃಷಿಯ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ತರಕಾರಿ ಬೆಳೆಗಳ ಹೀರೆಗಿಡ, ಬದನೆಗಿಡ, ಈ ಥರ ಇದು ಬಟಾಣಿ, ಅವರೆಗಿಡ, ಇದರ ಎಲ್ಲ ರಾಗಿ, ಭತ್ತ, ಇದ್ರ ಎಲ್ಲ ಕೃಷಿ ಇದರೊಳಗೆ ತೊಡಗಿಸ್ಕೊಂಡು ಸ್ವತಃ ಅವರೇ ಟ್ರ್ಯಾಕ್ಟ್ರನ್ನು ಓಡಿಸಿ ಹೊಲ ಉಳುಮೆ ಮಾಡಿ ವ್ಯವಸಾಯವನ್ನು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಶ್ರೀ ವನ್ನಂಗವಿ ಸಂಸ್ಥಾನ ಮಠದ ಶ್ರೀ ಶ್ರೀ ಶರಸ್ಥಲಭೂಮಿ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯವರು ಈ ವ್ಯವಸಾಯದಲ್ಲಿ ಭಾಳ ಆಸಕ್ತಿ ಉಳ್ಳವಂಥವರು. ಈ ಮಠಕ್ಕೆ ಸ್ವಲ್ಪ ಸುಮಾರು ಒಂದು 25-30 ಎಕರೆ ಜಮೀನು ಕೂಡ ಇದೆ. ಯಾವ ಜಮೀನನ್ನು ಖಾಲಿ ಬಿಡದೆ ಅವರು ಭಾಳ ವ್ಯವಸಾಯ ರೀತಿಯಲ್ಲಿ, ಸಮಗ್ರ ರೀತಿಯಲ್ಲಿ ಮತ್ತು ಖರ್ಚು ಜಾಸ್ತಿ ಬರದ ರೀತಿಯಲ್ಲಿ ಉತ್ತಮವಾದ ಬೆಳೆಯನ್ನು ಬೆಳೆದು ಇವತ್ತು ಜನಕ್ಕೆ, ಈ ಗ್ರಾಮದ ಸುತ್ತಮುತ್ತಲಿನ ರೈತರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿರಕ್ಕಿಲ್ಲ. ಅವರು ಇವತ್ತಿನ ದಿವಸ ಅವರ ಕಾಯಕ ಪೂಜೆ ಮತ್ತು ಜನಸಂಪರ್ಕ ಮತ್ತು ಕಾರ್ಯಕ್ರಮಗಳು ಇವನ್ನೆಲ್ಲ ತೊಡಗಿಸಿಕೊಂಡು ಕೃಷಿಗೆ ಭಾಳಷ್ಟು ಒತ್ತನ್ನು ಕೊಟ್ಟಿರುವಂಥದ್ದು ನಮ್ಮ ಕಣ್ಣು ಮುಂದೆ ಈಗ ಈ ಜಮೀನಿನಲ್ಲಿ ನಾವು ನೋಡ್ಬೋದು. ಒಟ್ಟಿನಲ್ಲಿ ಶಿವಗಂಗೆಯ ಹೊನ್ನಮ್ಮ ಗವಿಮಠದ ರುದ್ರಮನಿ ಶ್ರೀಗಳು ಬರೀ ಮಠಕ್ಕೆ ಸೀಮಿತವಾಗದೆ ಕೃಷಿ ಕಾಯಕದಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಸಮಗ್ರ ಕೃಷಿ, ಸಾವಯವ ಕೃಷಿಯ ಜೊತೆ ಆಧುನಿಕ ವಿಧಾನಗಳನ್ನು ಅಳವಡಿಸಿಕೊಂಡು ಸುಸ್ಥಿರ ಮತ್ತು ನಿರಂತರ ಆದಾಯವನ್ನು ಪಡೆಯುತ್ತಾ ಇತರೆ ರೈತರಿಗೂ ಆದರ್ಶಪ್ರಾಯರಾಗಿದ್ದಾರೆ. ಅಭಿಷೇಕ್ ಡಿಆರ್, ನ್ಯೂಸ್ 18 ಕನ್ನಡ, ನೆಲಮಂಗಲ. ಆತ ಸುಮಾರು 17 ವರ್ಷಗಳ ಕಾಲ ದೇಶದ ಗಡಿ ಕಾಯುವ ಮೂಲಕ ತಾಯ್ನಾಡಿನ ಸೇವೆ ಮಾಡಿದಾತ ಇಂದು ತನ್ನೂರಲ್ಲಿ ಭೂತಾಯಿಯನ್ನೇ ನಂಬಿ ಬದುಕನ್ನ ಸಾಗಿಸ್ತಾ ಇದ್ದಾನೆ. ಹೌದು, ತನ್ನಿಷ್ಟದ ಕೃಷಿ ಕ್ಷೇತ್ರದಲ್ಲಿ ತೊಡಗಿಕೊಂಡು ಊರಿಗೆ ಮಾದರಿಯಾಗಿದ್ದಾನೆ ಈ ಯೋಧ. ಇವರೇ ಗದಗ ಜಿಲ್ಲೆ ನರೇಗಲ್ ಪಟ್ಟಣದ ಫಕೀರಪ್ಪ ಆಲೂರು. ಕೃಷಿ ಕುಟುಂಬದಲ್ಲಿ ಜನಿಸಿದ ಫಕೀರಪ್ಪ 17 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರು.
ಸೈನ್ಯದಲ್ಲಿರುವಾಗಲೇ ಜಮೀನು ಖರೀದಿ ಮಾಡಿದ ಇವರು ನಿವೃತ್ತಿಯ ಬಳಿಕ ಅದೇ ಜಮೀನಿನಲ್ಲಿ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಕೃಷಿ ಮಾಡುತ್ತಿದ್ದಾರೆ. ಮಿಶ್ರ ಬೇಸಾಯಕ್ಕೆ ಹೆಚ್ಚಿನ ಒತ್ತು ನೀಡಿ ಯಶಸ್ಸಿನ ಒಂದೊಂದೇ ಮೆಟ್ಟಿಲನ್ನ ಏರ್ತಾ ಇದ್ದಾರೆ. ಸ್ವಂತಕ್ಕಿರೋದು 5 ಎಕರೆ ಜಮೀನು. ಇದರಲ್ಲಿ ಪ್ರಸ್ತುತ 1 ಎಕರೆಯಲ್ಲಿ ಮೇವು ಮತ್ತು 2 ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆಯಿದೆ. ಇದರ ಜೊತೆಗೆ ಇತ್ತೀಚೆಗೆ 10 ಎಕರೆ ಭೂಮಿಯನ್ನ ಲೀಸ್ಗೆ ಪಡೆದು ಕಬ್ಬಿನ ಕೃಷಿ ಮಾಡುತ್ತಿದ್ದಾರೆ. ಕೃಷಿಗೆ ನೀರೇ ಆಧಾರ. ಇತ್ತೀಚಿನ ದಿನಗಳಲ್ಲಿ ನೀರಿನ ಅಭಾವ ಎದುರಾಗ್ತಾ ಇರೋದ್ರಿಂದ ಲಭ್ಯ ನೀರನ್ನೇ ಸಮರ್ಪಕವಾಗಿ ಬಳಸುವ ನಿಟ್ಟಿನಲ್ಲಿ ಹನಿ ನೀರಾವರಿ ಪದ್ಧತಿಗೆ ಮೊರೆ ಹೋಗಿದ್ದಾರೆ ರೈತರು. ಅಷ್ಟೇ ಅಲ್ಲ, ಕೃಷಿ ಹೊಂಡವನ್ನ ಕೂಡ ನಿರ್ಮಾಣ ಮಾಡಿಕೊಂಡಿದ್ದು ಅದರಲ್ಲಿ ಮೀನು ಸಾಕಣೆ ಮಾಡ್ತಾ ಉಪ ಆದಾಯ ಗಳಿಸ್ತಾ ಇದ್ದಾರೆ. ನಾನು ಇಲ್ಲಿ 15 ಎಕರೆ ಜಮೀನು ಇದೆ, ಸ್ವಂತದ್ದು 5 ಎಕರೆ, 10 ಎಕರೆ ಲೀಸ್ನಲ್ಲಿದೆ ನಂದು. ನೀರಾವರಿ ಮಾಡ್ತಾ ಇದ್ದೀನಿ. 10 ಎಕರೆ ಕಬ್ಬಿದೆ ನಂದು, ಪ್ಲಸ್ 1 ಎಕರೆದಲ್ಲಿ ಹುಲ್ಲಿದೆ, 2 ಎಕರೆದಲ್ಲಿ ಮೆಣಸಿನ ಗಿಡ ಇದೆ. ಆಮೇಲೆ ನಾನು ಹೈನುಗಾರಿಕೆನೂ ಮಾಡ್ತಾ ಇದ್ದೀನಿ, ಮೀನುಗಾರಿಕೆನೂ ಮಾಡ್ತಾ ಇದ್ದೀನಿ. ನನಗೆ ಅನಿಸಿ ಮಟ್ಟಿಗೆ ನೀರಾವರಿಯನ್ನು ನೀರನ್ನು ಎಷ್ಟು ಸದ್ಬಳಕೆ ಮಾಡ್ಕೊಳಕ್ಕಾಗತ್ತೆ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ನಾನು ನೀರು ಹಾಸ್ತಾ ಇದ್ದೆ, ಆದರೆ ಸಪೋರ್ಟಿವ್ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಕಬ್ಬು ಮಾಡಿದ್ರು ಹೈಯೆಸ್ಟ್ ವಾಟರ್ಸ್ ಇದು ಬೇಕಾಗಿದ್ದು ಕಬ್ಬು ಮಾಡಿದ್ರು ಡ್ರಿಪ್ನಲ್ಲೇ ನಾನು ಮೇಂಟೈನ್ ಮಾಡಿದ್ದೀನಿ. ಒಳ್ಳೆ ಬೆಳೆ ಇದೆ. ನನ್ನ ಭೂಮಿಯಲ್ಲಿ ಯಾವುದೇ ಔಷಧಿಗಳನ್ನು ಹಾಕಲ್ಲ, ಯಾವುದೇ ಔಷಧಿಗಳನ್ನು ಹೊಡೆಯಲ್ಲ, ಯಾವುದೇ ಗೊಬ್ಬರ ಖರೀದಿ ಗೊಬ್ಬರ ಹಾಕಲ್ಲ. ನಂದೇ ಭೂಮಿಯಲ್ಲಿ ಬೆಳೆದಿದ್ದು ನಂದೇ ಭೂಮಿಯಲ್ಲಿ ಹಾಕೋದು. ಮೀನು ಸಾಕಾಣಿಕೆ ನಾನು ಸ್ಟಾರ್ಟಿಂಗ್ನಲ್ಲೇ ಅದರ ವಿಚಾರ ಇದ್ದಿಲ್ಲ, ಮೀನು ಸಾಕಾಣಿಕೆ ಮಾಡ್ಬೇಕಂತ ಆಸೆ ಇದ್ದಿಲ್ಲ. ಒಂದು ಕೆರೆ ತೆಗೆಸಿದ್ದೆ, ಅದಕ್ಕೆ ಪ್ಲಾಸ್ಟಿಕ್ ಆಗಿದ್ದೆ, ಅದು ವೇಸ್ಟಾಗಿ ಒಂದು ನೀರು ನಿಂದಿರ್ತಾ ಇತ್ತು. ಇದಕ್ಕೇನರ ಮಾಡಿದರೆ ಚಲೋ ಆಗುತ್ತಂತಂದು ಮತ್ತೊಂದು 4,000 ಮೀನು ತಂದು ಬಿಟ್ಟಿದ್ದೀನಿ. ಈಗ ಸದ್ಯಕ್ಕೆ ನನಗೆ ಭಾಳ ಚಲೋ ಅನಿಸ್ತಾ ಇದೆ, ಯಾಕಂದರೆ ಎಲ್ಲವೂ ಇನ್ಕಮ್ ಸ್ಟಾರ್ಟ್ ಆಗಿವೆ. ಮೊದಲಕ್ಕ ನನಗೆ 5 ವರ್ಷದವರೆಗೂ ನನಗೆ ಇನ್ಕಮ್ ಯಾವ ಕಾಣ್ತಾ ಇದ್ದಿಲ್ಲ, ಬರ್ತಿದ್ವು ಅದಕ್ಕಿಂತ ಜಾಸ್ತಿ ಖರ್ಚಾಗ್ತಿತ್ತು. ಈಗ ಈ ವರ್ಷದಿಂದ ನನಗೆ ಕೈಲಿ ಹತ್ತಾ ಇದೆ ಎಲ್ಲ ಪೀಕ್ ಎಲ್ಲ ಇವು ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿಂದ. ಇಲ್ಲಿ ರೈತರು ಬರೀ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಮೇಲಷ್ಟೇ ಅವಲಂಬಿತವಾಗಿಲ್ಲ, ಜೊತೆಗೆ ಹೈನುಗಾರಿಕೆ ಮಾಡಿ ಉತ್ತಮ ಆದಾಯವನ್ನ ಕೂಡ ಗಳಿಸ್ತಾ ಇದ್ದಾರೆ. ರೈತರು ಹೆಚ್ಚು ಕಡಿಮೆ 20 ಸೀಮೆ ಹಸುಗಳನ್ನ ಸಾಕಣೆ ಮಾಡ್ತಾ ಇದ್ದು ಪ್ರತಿನಿತ್ಯ 150 ಲೀಟರ್ ವರೆಗೆ ಹಾಲು ಉತ್ಪಾದನೆಯಾಗ್ತಿದೆ. ಹಾಲನ್ನ ಕೆಎಂಎಫ್ಗೆ ಹಾಕ್ತಾ ಇದ್ದು ತಿಂಗಳಿಗೆ ಸುಮಾರು 50-60 ಸಾವಿರ ನಿವ್ವಳ ಲಾಭ ಬರ್ತಿದೆ ಅಂತಾರೆ ಫಕೀರಪ್ಪ. ತಿಂಗಳ ನನಗೆ ಲಾಭ ಏನು ಬೇಕಪ್ಪ ಅಂದಿದ್ರ ಸಲುವಾಗಿ ನಾನು ಸ್ಟಾರ್ಟಿಂಗ್ನಲ್ಲಿ ಒಂದು 2 ಅಕ ಮಾಡಿದೆ. ಚಲೋ ಅನಿಸ್ತು ನನಗೆ, ಯಾಕಂದರೆ ದಿವಸ ನನಗೆ 10 ದಿವಸಕ್ಕೆ ಪೇಮೆಂಟ್ ಹಾಕ್ತಾರೆ. ಕೆ ಎಮ್ ಎಫ್ನಲ್ಲಿ ನಾನು ಹಾಲು ಹಾಕ್ತಾ ಇರೋದು, 10 ದಿವಸಕ್ಕೆ ನನಗೆ ಹಾಲು ಹಾಕಿ ದುಡ್ಡು ಕೊಡ್ತಾರೆ. ಅಂದರೆ ಮನೆಗೆ ನನಗೇನು ಸಮಸ್ಯೆನೇ ಬರ್ತಾ ಇಲ್ಲ, ಯಾಕಂದರೆ 10 ದಿವಸಕ್ಕೊಮ್ಮೆ ಪೇಮೆಂಟ್ ಆಗುತ್ತೆ, ಅದರದ್ದು ಖರ್ಚು ಗಿರ್ಚು ಎಲ್ಲ ತೆಗೆದು ಒಂದು 50% ಅಂತ ಉಳಿತೈತಿ. 10,000 ರೂಪಾಯಿ ಆಗಿದೆ ಅಂದರೆ 5,000 ರೂಪಾಯಿ ಅಂತ ನಾನು ನಿವ್ವಳಾಗಿ 5,000 ರೂಪಾಯಿ ಉಳಿತಿದೆ, ಮನೆ ಖರ್ಚು ನಡೀತಾ ಇದೆ. ಈಗ ನನ್ನ ಅಲ್ಲಿ ಆಕಳ ಇರೋದು, ನಾ 21 ಆಕಳ ಹಾಲು ಕೊಡುವೆ ಇವೆ, 15-16 ಕರುಗಳಿವೆ. ಎಲ್ಲ ಖರ್ಚು ತೆಗೆದು ನಂದು ಒಂದು ತಿಂಗಳಿಗೆ ಕಡಿಮೆ ಅಂದ್ರೆ 60-70 ಸಾವಿರ ರೂಪಾಯಿ ನೀವು ಪಗಾರ ಉಳುತ್ತೆ. ನಾನು ನೌಕರಿ ಮಾಡಿದ್ರು ಇಷ್ಟು ಪಗಾರ ಯಾರು ಕೊಡ್ತಿದ್ದಿಲ್ಲ ನನಗೆ. ಮೊದಲು ನಮ್ಮ ಮನೆಯವರು ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು, ಅದು ರಿಟೈರ್ಡ್ ಆಗಿ ಬಂದ್ಮೇಲೆ ಇಲ್ಲಿ ಅದೇ ಫಂಡ್ ಅಲ್ಲಿ ಜಮೀನನ್ನು ಹಿಡಿದ್ರು. ಎಲ್ಲರೂ ನೌಕರಿ ತಗೊಳ್ರಿ, ಮಕ್ಕಳ ಹೆಸರಲ್ಲೇ ದುಡ್ಡು ಇಡ್ರಿ ಅಂತ ಹೇಳಿದ್ರು. ಅವ್ರಿಗೆ ಇದ್ರಲ್ಲಿ ಏನೋ ಒಂದು ಆಸಕ್ತಿ, ನಾನು ಹೈನ ಮಾಡಬೇಕು ಅಂತೇಳಿ. ಹಿಂಗಾಗಿ ನಾನು ಸ್ವಂತ ದುಡಿಮೆ ಮಾಡ್ಬೇಕನ್ನೋದೇ ಅವರಲ್ಲಿ ಆಸಕ್ತಿ ಇದ್ದಿದ್ರಿಂದ ಇಲ್ಲಿ ಭೂಮಿ ತಗೊಂಡ್ರಿ. ಇಲ್ಲಿ ಭೂಮಿ ತಗೊಂಡ್ಮೇಲೆ ಇಲ್ಲಿ ಸುತ್ತಮುತ್ತಲಿನ ಜನ ಎಲ್ಲ, ಇದು ಬರಡು ಭೂಮಿ, ಇದನ್ನ ಯಾಕೆ ಖರೀದಿ ಮಾಡಿದ್ರಿ, ಇದರಲ್ಲಿ ಏನು ಇಷ್ಟು ದಿವಸ ಯಾರು ಹೊಲ ಮಾಡಿದ್ರು ಇದರಲ್ಲಿ 1 ಪೈಸೆನೂ ಲಾಭ ಗಳಿಸಿಲ್ಲ ಅಂತೇಳಿ ಎಲ್ಲರೂ ಅವ್ರಿಗೆ ಬೇಡ ಬೇಡ ಅಂತಾನೆ ಹೇಳಿದ್ರು. ಆದರೆ ಇವರೇನೋ ಒಂದು ಧೈರ್ಯ ಮಾಡಿ ಇಲ್ಲಿ ಜಮೀನು ಖರೀದಿ ಮಾಡಿ ಆಮೇಲೆ ಇಲ್ಲಿ ಸಾಗುವಳಿ ಮಾಡ್ತಾ ಮಾಡ್ತಾ ಹೈನುಗಾರಿಕೆಯಲ್ಲಿ ತೊಡಕೊಂಡ್ವಿ. ಹೈನುಗಾರಿಕೆಯಲ್ಲಿ ನಮಗೆ ಇದು ಲಾಸ್ ಏನೂ ಇಲ್ಲ, ಉತ್ತಮವಾದ ಲಾಭನೇ ಇದೆ. ನಾವು ಇಲ್ಲೇ ಶುದ್ಧವಾದ ಆಹಾರ, ಶುದ್ಧವಾದ ಗಾಳಿ,
ಒಳ್ಳೆ ವಾತಾವರಣ ಇರೋದ್ರಿಂದ ನಾವು ನಮ್ಮ ಮಕ್ಕಳು ಎಲ್ಲ ಆರೋಗ್ಯವಾಗಿನೂ ಇದ್ದೀವಿ, ನೆಮ್ಮದಿಯಿಂದನೂ ಇದ್ದೀವಿ, ನಮಗ್ ದುಡ್ಡಿನ ಕೊರತೆನೂ ಇಲ್ಲ. ಇನ್ನು ಸೇನೆಯಿಂದ ಹಿಂದಿರುಗಿದ ನಂತರ ಬೇರೆ ಯಾವುದೇ ನೌಕರಿಯತ್ತ ಮುಖ ಮಾಡಿದ ಫಕೀರಪ್ಪ ತಮ್ಮ ಇಷ್ಟದ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡು ಇತರರಿಗೂ ಪ್ರೇರಣೆಯಾಗಿದ್ದಾರೆ. ಫಕೀರಪ್ಪ ಅಲ್ಲೂರು ಸಾಕಿನ ಅಂತೂರು ಬೆಂತೂರು ಅವರು. ಇವರು ಎಕ್ಸ್ ಆರ್ಮಿ ಇದ್ದು ಈಗ ನಿವೃತ್ತಿ ಆದ ಮೇಲೆ 15 ವರ್ಷ ಆರ್ಮಿಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಆದ್ಮೇಲೆ ಸರ್ಕಾರದ ಯಾವುದೇ ಒಂದು ನೌಕರಿ ಅದು ಯಾವುದನ್ನ ಸೇರಲಾರದೆ ಕೃಷಿಯೊಳಗೆ ಅಳವಡಿಸ್ಕೊಂಡಾರ. ಇದು ಒಂದು ಹೆಮ್ಮೆ ಪಡುವಂಥ ವಿಷಯ. ಇವರು ಸಮಗ್ರ ಕೃಷಿಯನ್ನು ಈ ತೋಟದೊಳಗ ಮಾಡಿದಾರ. ಈ ಒಂದು ವಿಷಯ ನಮ್ಗೆ ನರೇಗಲ್ಲಿಗೆ ಎಲ್ಲ ನಮ್ಮ ಎಲ್ಲ ಸುತ್ತಮುತ್ತಲು ಎಲ್ಲರಿಗೂ ಒಂದು ಮಾದರಿ ಆಗ್ಯಾರ. ಒಟ್ಟಿನಲ್ಲಿ ಯೋಧನಾಗಿ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ ಫಕೀರಪ್ಪ ಇಂದು ಭೂತಾಯಿ ಸೇವೆಗೆ ನಿಂತಿದ್ದಾರೆ. ಮಿಶ್ರ ಕೃಷಿ, ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಟ್ಟು ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಕನ್ನಡ, ಗದಗ. ಇಂದು ಬಹಳಷ್ಟು ರೈತರು ಪಪ್ಪಾಯ ಕೃಷಿ ಮಾಡ್ತಾ ಇದ್ದಾರೆ. ಈ ಬೆಳೆಯಲ್ಲಿ ಕೀಟಗಳ ಬಾಧೆ ಕಡಿಮೆ, ಆದರೆ ವೈರಸ್ನಿಂದ ಬರೋ ನಂಜು ರೋಗ ಮಾತ್ರ ಈ ಬೆಳೆಯನ್ನ ಬಿಡದಂತೆ ಕಾಡುತ್ತೆ. ಈ ರೋಗದ ತೀವ್ರತೆಯಿಂದ ಬೆಳೆ ಕಳ್ಕೊಂಡ ಉದಾಹರಣೆಗಳು ಉಂಟು. ಆದ್ದರಿಂದ ಪಪ್ಪಾಯ ಬೆಳೆಗಾರರು ಈ ರೋಗದ ಬಗ್ಗೆ ಎಚ್ಚರ ವಹಿಸಿ ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಅಳವಡಿಸಿಕೊಳ್ಬೇಕು. ಪಪ್ಪಾಯ ಉಂಗುರ ಮಚ್ಚೆ ಎಂಬ ನಂಜು ರೋಗವು ಭೀಕರ ಮಾರಿಯಾಗಿ ಕಾಡ್ತಾ ಇದ್ದು ಅನೇಕ ರೈತರು ಪಪ್ಪಾಯ ಬೇಸಾಯವನ್ನೇ ಕೈಬಿಡುವಂತಾಗಿದೆ. ಇದು ನಂಜು ರೋಗವಾಗಿದ್ದು ಒಫೆಸ್ ಗಾಸಿಫೈ ಎಂಬ ಕೀಟದಿಂದ ವೇಗವಾಗಿ ಹರಡುವುದು. ಈ ಕೀಟಗಳು ಚಳಿಗಾಲ ಹಾಗೂ ಬೇಸಿಗೆಯಲ್ಲಿ ಹೆಚ್ಚಾಗಿ ರೋಗ ಹರಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇದರ ಜೊತೆಗೆ ಪಪ್ಪಾಯ ತೋಟದಲ್ಲಿ ಅಂತರ ಬೆಳೆಯಾಗಿ ಮತ್ತು ಸುತ್ತಮುತ್ತ ಮುಖ್ಯ ಬೆಳೆಯಾಗಿ ಬೆಳೆಯುವ ಕುಂಬಳ ಜಾತಿಯ ಗಿಡಗಳು ಈ ರೋಗಕಾರಕ್ಕೆ ಆಸರಿಯಾಗಿ ನಿಲ್ತವೆ. ಈ ನಂಜು ರೋಗಕ್ಕೆ ಗಿಡಗಳ ವಯಸ್ಸಿನ ವ್ಯತ್ಯಾಸವಿಲ್ಲ. ಎಲ್ಲಾ ವಯಸ್ಸಿನ ಗಿಡಗಳು ಈ ರೋಗಕ್ಕೆ ತುತ್ತಾಗ್ತವೆ. ಅದರಲ್ಲೂ ಹೆಚ್ಚು ತುತ್ತಾಗೋದು ಎಳೆ ವಯಸ್ಸಿನ ಗಿಡಗಳು. ಬಾಧಿತ ಗಿಡವು ರೋಗ ತಗುಲಿದ 10-15 ದಿವಸಗಳಲ್ಲಿ ರೋಗದ ಚಿಹ್ನೆಗಳನ್ನು ತೋರಿಸುತ್ತದೆ. ಎಲೆಯ ಮೇಲೆ ಹಸಿರು ಮಚ್ಚೆಗಳು ಕಾಣಿಸಿಕೊಂಡು ಎಲೆಯ ಉಳಿದ ಭಾಗಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಹೊಸದಾಗಿ ಬರುವ ಎಲೆಗಳ ಗಾತ್ರ ತುಂಬಾ ಚಿಕ್ಕದಾಗಿದ್ದು ಅವುಗಳ ಮೇಲೂ ಹಸಿರು ಮಚ್ಚೆಗಳು ನೋಡಬಹುದು. ಕಾಯಿಗಳ ಸಂಖ್ಯೆ ಕಡಿಮೆಯಾಗಿ ಫಸಲಿನಲ್ಲಿ ಗಣನೀಯ ಇಳಿಕೆ ಕಂಡುಬರುವುದು. ಎಳೆ ವಯಸ್ಸಿನ ಗಿಡಗಳಿಗೆ ರೋಗ ತಗುಲಿದ್ರೆ 60%ಕ್ಕಿಂತಲೂ ಅಧಿಕ ನಷ್ಟವಾಗುವ ಸಾಧ್ಯತೆ ಉಂಟು. ರೋಗ ತಗುಲಿದ ಗಿಡಗಳಲ್ಲಿನ ಕಾಯಿಗಳ ಮೇಲೆ ಉಂಗುರ ಕುರದ ಗುರುತುಗಳನ್ನು ಸಾಮಾನ್ಯವಾಗಿ ಕಾಣಬಹುದು. ದಿನ ಕಳೆದಂತೆ ಎಲೆಗಳ ಸಂಖ್ಯೆ ಕಡಿಮೆಯಾಗಿ ಕೇವಲ ಸುಳಿ ಅಷ್ಟೇ ಉಳಿದು ಕೊನೆಗೆ ಸುಳಿ ಕೂಡ ಉದುರಿ ಕಾಂಡ ಮಾತ್ರ ಉಳಿಯುತ್ತದೆ. ನಾಟಿ ಮಾಡುವ ಸಸಿಯು ರೋಗಗ್ರಸ್ತವಾಗಿದ್ರೆ ಅದರಲ್ಲಿ ಇಳುವರಿ ಪಡೆಯುವುದು ಕಷ್ಟ ಸಾಧ್ಯ. ಜೊತೆಗೆ ಆ ಗಿಡವು ಬೇರೆ ಗಿಡಗಳಿಗೆ ರೋಗದ ಮೂಲವಾಗಿ ಪರಿಣಮಿಸುತ್ತದೆ. ಆದ್ದರಿಂದ ರೈತ ಬಾಂಧವರು ಈ ರೋಗವನ್ನು ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ಹತೋಟಿ ಮಾಡಬೇಕು. ಮೊದಲು ನಾಟಿ ಮಾಡಲು ರೋಗರಹಿತ ಆರೋಗ್ಯವಂತ ಪಪ್ಪಾಯ ಸಸಿಗಳನ್ನು ಬಳಸಬೇಕು. ಪಪ್ಪಾಯ ತೋಟದಲ್ಲಿ ಕುಂಬಳ ಜಾತಿಯ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯಬಾರದು. ತೋಟದಲ್ಲಿ ರೋಗಪೀಡಿತ ಗಿಡಗಳನ್ನು ಹುಡುಕಿ ಅಂತ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ಎಳೆಯ ಹಂತದಲ್ಲಿ ರೋಗವನ್ನು ಹರಡುವ ಕೀಟದ ಹಾವಳಿಯನ್ನು ಗಮನಿಸಿ ಕೀಟನಾಶಕಗಳಾದ ಡೈಮಿಥೋಯೇಟ್ 2 ಮಿಲಿ ಅಥವಾ ಕಿನಾಲ್ಫಾಸ್ 2 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ಹೆಚ್ಚಿನ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಂಡು ಕೀಟವನ್ನು ಹತೋಟಿ ಮಾಡುವುದು ಅಗತ್ಯ. ರೋಗದ ಪ್ರಾರಂಭಿಕ ಹಂತದಲ್ಲಿ ಬೋರಾನ್ ಮತ್ತು ಸತುವಿನಂತಹ ಪೋಷಕಾಂಶಗಳ ಸಿಂಪರಣೆಯಿಂದ ಗಿಡಗಳ ಬೆಳವಣಿಗೆಯಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಕಂಡುಕೊಂಡು ಇಳುವರಿಯನ್ನ ಕಾಯ್ದುಕೊಳ್ಳಬಹುದು. ಈ ಬೆಳೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಪರಿಣಾಮಕಾರಿ ರೋಗ ನಿರೋಧಕ ತಳಿಗಳು ಇಲ್ಲ. ಆದರೂ ರೆಡ್ ಲೇಡಿಯಂತ ತಳಿಯಲ್ಲಿ ಇದರ ಹಾವಳಿ ಸ್ವಲ್ಪ ಕಡಿಮೆ ಅಂತ ಹೇಳಬಹುದು.
ಒಟ್ಟಾರೆ ರೋಗ ಬಂದಾಗ ಎಚ್ಚೆತ್ತುಕೊಳ್ಳುವುದಕ್ಕಿಂತ ಬರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವುದರಿಂದ ಈ ರೋಗದಿಂದಾಗುವ ಹಾನಿಯಿಂದ ತಪ್ಪಿಸಿಕೊಳ್ಳಬಹುದು. ವೀಕ್ಷಕರೇ, ಇಂದಿನ ಅನ್ನದಾತ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೀ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.